ನುಡಿದಂತೆ ನಡ್ಕೊಂಡು ಹೋದ್ರೆ ಸರ್ಕಾರ ನೂರಕ್ಕೆ ನೂರು ಅವ್ರು 5 ವರ್ಷ ಪೂರ್ತಿ ಮುಖ್ಯಮಂತ್ರಿಯಾಗಿ ಆಡಳಿತ ಕೊಡ್ತಾರೆ. ನುಡಿದಂತೆ ನಡೆದಿರುವಂತಹ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಈ ಬಾರಿ ಸಿಎಂ ಆಗ್ತಿದ್ದಾರೆ, ನಮಗೆ ಬಹಳ ಖುಷಿ ಆಗುತ್ತೆ. ಬಡಬಗರಿಗೆ ಎಲ್ಲರಿಗೂ ಬಹಳ ಅನುಕೂಲ ಆಗುತ್ತೆ. 100% ಏನ್ ನಮ್ ಗ್ಯಾರಂಟಿ ಕೊಟ್ಟಿದಾರೋ ಅದು ನೂರಕ್ಕೆ ನೂರು ನಡೆಯುತ್ತೆ. ಬಿಜೆಪಿ ಸರ್ಕಾರ ಇದ್ದಾಗ ನಮಗೆ ಬಹಳ ತೊಂದರೆಗಳು ಬಹಳ ಉಂಟಾಗಿದೆ. ಇವ್ರು ಇದ್ರಂದ್ರೆ ನಮಗೆ ಬಡಬಗರಿಗೆ ನಮಗೆಲ್ಲ ಅನುಕೂಲ ಆಗತ್ತೆ ಅಂತ ಹೇಳಿ ನಮಗೆ ಭರವಸೆ ಇದೆ. 100% ನೂರಕ್ಕೆ ನೂರು ಕಮಾಲ್ ಮಾಡುತ್ತೆ. 5 ವರ್ಷ ಪೂರ್ತಿ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರನ್ನ ಜೋಡತ್ತ ಸರ್ಕಾರ ಕರ್ನಾಟಕದಲ್ಲಿ ಕಮಾಲ್ ಮಾಡುತ್ತಾ ಸರ್? 100% ನೂರಕ್ಕೆ ನೂರು ಕಮಾಲ್ ಮಾಡುತ್ತೆ. 5 ವರ್ಷ ಪೂರ್ತಿ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತಾರೆ. ಸಿದ್ದರಾಮಯ್ಯ ನುಡಿದಂತೆ ನಡೆದಿರೋರು ಇನ್ ಮುಂದೆನೂ ನಡೀತಾರೆ. ಇವರು ನೀಡಿರ್ತಕ್ಕಂಥ ಗ್ಯಾರಂಟಿಗಳನ್ನ ಈಡೇರಿಸಲ್ಲ ಅಂತ ಹೇಳಿ ಈಗ ಪ್ರತಿಪಕ್ಷದ ನಾಯಕರು ಬಿಜೆಪಿ ಅವರು ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ತಮ್ಮನ್ಸಿಕೆ ಈಗ ಅವರು ಏನು ನಡೆಸ್ಕೊಳಲ್ಲ, ಬೇರೆಯವರು ಅದೇ ಥರ ಅಂತ ತಿಳ್ಕೊಂತಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಆ ಥರ ಇಲ್ಲ. ಇದಕ್ಕೆ ಮುಂಚೆನೂ ನಾವು ನೋಡಿದ್ದೀವಿ, ನುಡಿದಂತೆ ನಡೆದಿರೋ ಸರ್ಕಾರ ನಮ್ಮದು, ಇದೂ ನಡೀತಾ ಐತೆ. ಏನು ಟೆನ್ಷನ್ ಇಲ್ಲ, ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. 100% ಏನು ನಮ್ಮ ಗ್ಯಾರಂಟಿ ಕೊಟ್ಟಿದ್ದಾರೋ ಅದು ನೂರಕ್ಕೆ ನೂರು ನಡೆಯುತ್ತೆ. ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಸಂಪುಟದಲ್ಲಿ ಎಲ್ಲ ರೀತಿ ವರ್ಗದ ಸಚಿವರಿಗೆ ಶಾಸಕರಿಗೆ ಸಚಿವ ಸ್ಥಾನ ಸಿಗೋಕ್ಕೆ ಅವರು ತುಂಬ ಒಂದು ಅವ್ರ ಮುಂದೆ ಸವಾಲಿದೆ, ಅದನ್ನು ಹೇಗೆ ನಿಭಾಯಿಸ್ಬೋದು ಸರ್? ಅವರು ನಿಭಾಯಿಸ್ತಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಎಲ್ರಿಗೂ ಸಮಾನವಾಗಿ ನೋಡ್ಕೊತಾರೆ. ಯಾವುದೇ ಜಾತಿ ಧರ್ಮಕ್ಕೂ ಹೆಚ್ಚು ಕಮ್ಮಿ ಆಗದಿಲ್ದಂಗೆ ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಎಲ್ರಿಗೂ ಸಮಾನವಾಗಿ ಸಚಿವ ಸಂಪುಟದಲ್ಲಿ ಜಾಗ ಸಿಗುತ್ತೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತಾರಾ ಸರ್? ನೂರಕ್ಕೆ ನೂರು ಇರ್ತಾರೆ. ನುಡಿದಂತೆ ನಡ್ಕೊಂಡು ಹೋದರೆ ಸರ್ಕಾರ ನೂರಕ್ಕೆ ನೂರು ಅವ್ರು 5 ವರ್ಷ ಪೂರ್ತಿ ಮುಖ್ಯಮಂತ್ರಿಯಾಗಿ ಆಡಳಿತ ಕೊಡ್ತಾರೆ. ಸರ್, ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, ಅದಕ್ಕೆ ತಮ್ಮ ಅನಿಸಿಕೆ ಸರ್? ಖುಷಿ ಆಗ್ತೈತೆ ರೀ, ಸಿದ್ದರಾಮಯ್ಯ ಸಾಹೇಬ್ ಇಂಥ ಎಲ್ಲರೂ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಸಂತೋಷ ಆಗ್ತೈತೆ. ಬಡವರು ಸಿದ್ದರಾಮಯ್ಯ ಬಡವರಿಗೆ ಏನು ಭೀ ಸಹಾಯ ಮಾಡ್ತಾರಲ್ಲ, ಎಲ್ಲ ಮಾಡ್ತಾರೆ. ತಾವು ಯಾವ ಕ್ಷೇತ್ರದಿಂದ ಬಂದಿದ್ದೀರಿ? ಚಿತ್ರದುರ್ಗದಿಂದ, ವೀರೇಂದ್ರ ಪಪ್ಪಿಯಾಣ. ವೀರೇಂದ್ರ ಪಪ್ಪಿಯಾಣ. ನಿಮ್ಮ ಶಾಸಕರು ಮುಂದೆ ಸಚಿವರು ಆಗ್ಬೋದಾ? ನೋಡೋಣ, ಹೊಸವಲ್ಲ, ಫಸ್ಟ್ ಟೈಮ್ ಗೆದ್ದಾರೆ, ನೋಡೋಣ ಅದೃಷ್ಟ ಆಗುತ್ತೆ. ಸರ್, ಈಗ 5 ಗ್ಯಾರಂಟಿಗಳು ಇದಾವಲ್ಲ, ಅದರಲ್ಲಿ ಈಗ ಒಂದು ಮೊದಲ ಬಾರಿಗೆ ಅವರು ಯಾವ ರೀತಿಯಾಗಿ 5 ಗ್ಯಾರಂಟಿಗಳನ್ನ 5 ವರ್ಷದಲ್ಲಿ ಈಡೇರಿಸ್ತಾರ? ಖಂಡಿತ ಈಡೇರಿಸ್ತಾರೆ ಸರ್. ಯಾಕಂತಂದ್ರೆ ನುಡಿದಂತೆ ನಡೆದಿರುವಂತಹ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಕಳೆದ 2013-18 ಅವರು 165 ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ರು ಅದರಲ್ಲಿ 158 ಪ್ರಣಾಳಿಕೆಗಳನ್ನು ಕೂಡ ಈಡೇರಿಸಿದಂತಹ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸರ್. ಹಾಗಾಗಿ ಖಂಡಿತ ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. 100% ಅವರು ಈಡೇರಿಸುತ್ತಾರೆ. ಸಿದ್ದರಾಮಯ್ಯ ಅವರ ಮುಂದಿರುವಂತಹ ಸವಾಲು ಸಚಿವ ಸಂಪುಟದ ಒಂದು ರಚನೆ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಬಲ ನಾಯಕರು ತಮ್ಮ ಮಂತ್ರಿಗಾಗಿ ಪ್ರಬಲ ಲಾಭ್ಯನ ಮಾಡಿದ್ದಾರೆ, ಇದಕ್ಕೆ ತಮ್ಮ ಅನಿಸಿಕೆ ಸರ್? ಸರ್, ನೋಡಿ, ಈಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸಾಮಾಜಿಕ ಪ್ರಾದೇಶಿಕವಾಗಿ ಯಾರ್ಯಾರಿಗೆ ಅವಕಾಶ ಇರ್ತದೆ ಅವ್ರಿಗೆಲ್ರಿಗೂ ಕೂಡ ಕೊಡ್ತಾರೆ ಸರ್. ಹೈಕಮಾಂಡ್ ಏನು ನಿರ್ಧಾರಗಳು ತೆಗೆದುಕೊಳ್ತದೋ ಸಿದ್ದರಾಮಯ್ಯನವರು ಕೂಡ ಆ ನಿರ್ಧಾರಕ್ಕೆ ನಮ್ಮ ಶಾಸಕರುಗಳು ಸಚಿವರು ಕೂಡ ಅದಕ್ಕೆ ಒಬೆ ಆಗ್ತಾರೆ ಸರ್. ಯಾರಿಗೆ ಸಿಕ್ಕರು ಕೂಡ ತೃಪ್ತಿ ಪಡ್ತಾರೆ. ಡಿ ಕೆ ಶಿ ಅವರು ಇದೇ ಮೊದಲ ಬಾರಿಯಾಗಿ ಉಪಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಒಂದು ಅಧಿಕಾರ ಸ್ವೀಕರಿಸ್ತಾರೆ, ಅದಕ್ಕೆ ತಮ್ಮ ಅನಿಸಿಕೆ ಸರ್? ಧನ್ಯವಾದ ಆಗತ್ತೆ, ಖುಷಿ ಆಗತ್ತ. ನಾವು ಬದಾಮಿ ಮತಕ್ಷೇತ್ರದಿಂದ ಬಂದಿರೋದು. ನಮ್ಮ ಭೀಮಸೇನ ಚಿಮ್ಮನಕಟ್ಟೆ ಅವರು MLA ಆಗಿದ್ದಾರೆ. ಕಳೆದ ಬಾರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದರು ನಮ್ಮ ಬದಾಮಿ ಮತಕ್ಷೇತ್ರದಲ್ಲಿ. ಈ ಬಾರಿ CM ಆಗ್ತಿದ್ದಾರೆ, ನಮಗೆ ಭಾಳ ಖುಷಿ ಆಗುತ್ತೆ. ಹಾಂ, ಇವಾಗ ಮತ್ತೆ ಎಲ್ಲ ಹಲವಾರು ಯೋಜನೆಗಳು ಘೋಷಣೆ ಮಾಡಿದ್ದಾರೆ. ಹಾಂ, ಮತ್ತು ನಮಗೆಲ್ಲ ಇವೆಲ್ಲ ಕೊಟ್ರಂದರೆ ಬಡಬಗರಿಗೆ ಎಲ್ಲರಿಗೂ ಭಾಳ ಅನುಕೂಲ ಆಗುತ್ತೆ. ಎಲ್ಲದು ಭಾಳ ಖುಷಿ ಆಗುತ್ತೆ ಸರ್ ನಮಗೆ. 5 ವರ್ಷ ಸಿದ್ದರಾಮಯ್ಯ ಅವರನ್ನ CM ಆಗಿ ಕಾಣಕ್ಕೆ ಬಯಸ್ತೀರಾ ಸರ್ ನೀವು? ಹೌದು, ಅಂದರೆ ಇವೆಲ್ಲ ಹಿಂದೆ ಎಲ್ಲ ಆಗಿದ್ದ ಕಷ್ಟಗಳು ಎಲ್ಲ ನೋಡಿದರೆ ಇವ ಅವರೇ ಇರೋದು ಭಾಳ ಉತ್ತಮ ಅನ್ನೋದು ನಮಗೆ ಭಾಳ ಖಚಿತವಾಗಿ ಇದಾಗತ್ತೆ, ಖುಷಿ ಆಗುತ್ತೆ. ಯಾಕಂದರೆ BJP ಸರ್ಕಾರ ಇದ್ದಾಗ ನಮಗೆ ಭಾಳ ತೊಂದರೆಗಳು ಭಾಳ ಉಂಟಾಗಿದೆ. ಹಾಗಾಗಿ ಇವ್ರು ಇದ್ರಂದರೆ ನಮಗೆ ಬಡಬಗರಿಗೆ ಎಲ್ಲರಿಗೂ ಭಾಳ ಅನುಕೂಲ ರೀತಿಯಿಂದ ನಮಗೆಲ್ಲ ಅನುಕೂಲ ಆಗತ್ತೆ ಅಂತೇಳಿ ನಮಗೆ ಭರವಸೆ ಇದೆ. ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರೇ ನಮಗೆ CM ಆಗ್ಬೇಕಂತೇಳಿ. ಸಿದ್ದರಾಮಯ್ಯ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ.